ನಮ್ಮ ಮನೆಗೆ ಬಹಳ ಅತಿಥಿ ಬಿಗ್ ಬಾಸ್ ಅತಿಥಿ ಬಂದಿದ್ದಾರೆ ಯಾರಂತ ಗೆಸ್ ಮಾಡಿ ತುಂಬ ನನ್ನ ಮಗಳಿಗೆ ತುಂಬ ಫೇವ್ರೇಟ್ ಇವರು ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆಲೂ ನನ್ನ ಮಗಳನ್ನ ಇವಳು ತುಂಬ ಇಷ್ಟಪಡೋರು ಯಾವಾಗಲೂ ಅಪ್ಪ ಅವ್ರು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳೋಳು ಹಾಗಾಗಿ ನನ್ನ ಮಗಳಿಗೆ ಇಷ್ಟವಾಗಿರೋರು ಬಂದರೆ ಮತ್ತು ನನಗೆ ಇಷ್ಟ ಆಗಿರೋರು ಬಂದಾರೆ 100% ನನಗೂ ಇಷ್ಟ ಆಗಿರೋರು ಬಂದಿದ್ದಾರೆ ದಯವಿಟ್ಟು ಯಾರು ಗೆಸ್ ಮಾಡಿ ತುಂಬ ವೈಬ್ರೇಷನ್ ಇವಾಗ ತೋರಿಸ್ತೀನಿ ಮೊದಲಿಗೆ ಒಬ್ರು ತೋರಿಸ್ತೀನಿ ಅದಾದ್ಮೇಲೆ ಒಬ್ರು ತೋರಿಸ್ತೀನಿ ಸರ್ ಅಣ್ಣ ಮಾತ್ರ ಅಣ್ಣ ನಮಸ್ಕಾರ 77ನೇ ಇಂಡಿಪೆಂಡೆನ್ಸ್ ಡೇ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ಇವತ್ತು ಅನೇಕ ಸ್ವತಂತ್ರ ದಿನಾಚರಣೆ 15ನೇ ಆಗಸ್ಟ್ ಆರ್ಯವರ್ಧನ್ ಲಕ್ಕಿ ಡೇ 15th 1+5 6 ತುಂಬಾ ಇಷ್ಟ ಅದಕ್ಕೆ ಅವ್ರು ಹೇಳ್ತಾ ಇರ್ತಾರೆ 6ನೇ ತಾರೀಕೆಲ್ಲ ಒಳ್ಳೇದು ಮಾಡಿ ಅಂತ ಅದಕ್ಕೆ ಇವತ್ತು ಬಂದು ಮೀಟ್ ಮಾಡಿದ್ದೀನಿ ನನ್ನ ಜೊತೆಗೆ ಇನ್ನೊಬ್ರು ನನ್ನ ಸ್ನೇಹಿತೆ ಗೆಳತಿ ಗುಡ್ ಫ್ರೆಂಡ್ ಫ್ರಮ್ ಬಿಗ್ ಬಾಸ್ 9 ಕಾವ್ಯಶ್ರೀ ಗೌಡ ಅವರ ಹೆಸರನ್ನ ಇವತ್ತು ಗುರುಗಳು ಚೇಂಜ್ ಮಾಡಿ ಕಾವ್ಯ ರತ್ನ ಅಂತ ಹೇಳಿದ್ದಾರೆ ಕಾವ್ಯ ರತ್ನ ಇಸ್ ದ ನ್ಯೂ ನೇಮ್ ಫಾರ್ ಕಾವ್ಯಶ್ರೀ ಗೌಡ ಅಂಡ್ ಹಿಯರ್ ಇಟ್ ಇಸ್ ಕಾವ್ಯ ರತ್ನ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಎಲ್ರೂ ಹೇಗಿದ್ದೀರಾ ತುಂಬಾ ದಿನ ಆದ್ಮೇಲೆ ಬಿಗ್ ಬಾಸ್ ಇಂದ ಬಂದು ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂದು ಸೊ ನಾವು ಇವಾಗ ಮೀಟ್ ಆಗಿದೀನಿ ಜಸ್ಟ್ ನಾನು ಅವ್ರನ್ನ ಮೀಟ್ ಮಾಡ್ಬೇಕಿತ್ತು ಸೊ ಇವತ್ತು ಒಂದು ಒಳ್ಳೆ ದಿನ ಅಂತ ಬಂದು ಮೀಟ್ ಮಾಡಿದ್ವಿ ಅವ್ರನ್ನ ಖುಷಿ ಆಯ್ತು ಇವತ್ತು ಅವ್ರ ಮನೆಗೂ ಬಂದಿದ್ವಿ ಆಫೀಸರ್ ಮೀಟ್ ಮಾಡಿಕೊಂಡು ಸೊ ಅವ್ರ ಮಗಳು ನನ್ನ ಬಿಗ್ ಫ್ಯಾನ್ ಅಂತ ಯಾವಾಗ್ಲೂ ಹೇಳ್ತಿದ್ರಲ್ಲ ಸೊ ಅವ್ರನ್ನ ನೋಡೋಣ ಮಾತಾಡ್ಸೋಣ ಅಂತ ಬಂದ್ವಿ ಅವಳು ನೋಡಿದ್ರೆ ನಾಚ್ಕೊಂಡು ಹಿಂದೆಯಿಂದ ಹೋಗ್ತಿದ್ದಾಳೆ ಮಾತಾಡ್ಸು ಮಗಳೇ ಮಾತಾಡ್ಸು ಏನೇ ಕೈ ಬಿಡು ಮಗಳೇ ಅಲ್ಲಿ ಹಿಂಗೆ ಮಾಡ್ತಾಳೆ ಮಾತಾಡು ಮಗಳ ಮಾತಾಡು ಮಗಳು ಒಂದ್ ಎರಡು ಮಾತು ಮಾತಾಡು ಮಗಳ ಆಯ್ತು ಮಾಡು ಮೇಡಮ್ ಹಾಗಾಗಿ ಒಂದೆರಡು ಮಾತಾಡೋಣ ಈ ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು ಅಂದ್ರೆ ಗುರಿ ಮುಖ್ಯ ಅದಕ್ಕೆ ಮುಖ್ಯ ಗುರು ಆ ಗುರು ಯಾವ ರೀತಿ ಇರ್ಬೋದು ಅಂದ್ರೆ ಅಸ್ಟ್ರಾಲಜಿ ಹೇಳ್ಬೋದು ಗೈಡೆನ್ಸ್ ಕೊಡ್ಬೋದು ಕನ್ಸಲ್ಟೆನ್ಸಿ ಕೊಡ್ಬೋದು ನನಗೆ ಗುರುಗಳಾಗಿ ಗೈಡೆನ್ಸ್ ಕೊಡುವ ಪ್ರತಿಯೊಂದು ಜಮೀನ್ ವ್ಯಾಪಾರ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು ನಾನು ಮಾಡುವ ಕೆಲಸ ಯಾರು ಶುರು ಮಾಡ್ಬೇಕಂದ್ರೆ ಅಣ್ಣ ಇದರಿಂದ ಲಾಭ ಹೆಂಗಿದೆ ಮಾಡ್ಬೋದಾ ತೊಂದರೆ ಸಿಗಾಕೊಂತೀನ ಎಲ್ಲದಕ್ಕೂ ಗುರು ಆಗಿ ನಿಂತ್ಕೊಂಡಿರೋದೆ ಆರ್ಯವರ್ಧನ್ ಗುರುಜಿ ಬಿಗ್ ಬಾಸ್ ವೇದಿಕೆ ಕೇವಲ ಒಬ್ಬರಿಗೆ ದುಡ್ಡು ಫೇಮ್ ಸಿಗುತ್ತೆ ಆದ್ರೆ ನನಗೆ ಜೀವನದಲ್ಲಿ ತುಂಬಾ ದೊಡ್ಡ ಗಿಫ್ಟ್ ಸಿಕ್ಕಿದ್ದೆ ಆರ್ಯವರ್ಧನ್ ಆರ್ಯವರ್ಧನ್ ಅವರು ಅರ್ಥ ಮಾಡ್ಕೋಬೇಕು ಅಂದ್ರೆ ಅವರ ಮಾತಿನಲ್ಲಿರ್ತಕ್ಕಂತ ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು ಸ್ವಲ್ಪ ಪಾಲಿಶ್ಡ್ ಆಗಿರ್ಬೇಕಂತ ನೀವು ಅನ್ಕೊಂಡಿದ್ದೀರಾ ಬಟ್ ಅವ್ರು ಇರೋದೇ ಹಾಗೆ ಹೀ ಇಸ್ ದ ಬೆಸ್ಟ್ ಅಸ್ಟ್ರಾಲಜರ್ ನಾನು ಅನೇಕ ಅಸ್ಟ್ರಾಲಜರ್ಸ್ ಅನ್ನ ಜಾತಕ ಹೇಳೋರನ್ನ ನೋಡಿದ್ದೇನೆ ದೇಶ ವಿದೇಶಗಳಲ್ಲಿ ನೋಡಿದ್ದೇನೆ ಅಮೆರಿಕದಲ್ಲಿ ನೋಡಿದ್ದೇನೆ ಆದ್ರೆ ಇವರ ತರ್ಕ ಇದೆಯಲ್ಲ ಇವರ ಅನಾಲಜಿ ಇದೆಯಲ್ಲ ಇವರ ಒಂದು ಸಿಸ್ಟಮ್ ಇದೆಯಲ್ಲ ಎಂಟೈರ್ಲಿ ಡಿಫ್ರೆಂಟ್ A to Z ಅಂತ ಅಸ್ಟ್ರಾಲಜಿ ಬುಕ್ ಬರೆದಂತ ಲೆವ್ನಿನ್ ಜಾರ್ಜ್ ಅಮೆರಿಕದಲ್ಲಿ ಒಂದು ಯೂನಿವರ್ಸಿಟಿಯನ್ನೇ ಸ್ಥಾಪಿಸಿದ್ದಾರೆ ಆ ಯೂನಿವರ್ಸಿಟಿ ಪುಸ್ತಕವನ್ನು ನೋಡಿದ್ದೇನೆ ಬೆಂಗಳೂರಲ್ಲಿ ಫ್ರಮ್ BV Raman ಇಂದ ಅನೇಕರು ನೋಡಿದ್ದೇನೆ ಮಾಡರ್ನ್ ಅಸ್ಟ್ರಾಲಜಿ ನೋಡಿದ್ದೇನೆ ಗ್ರೀನ್ ಸ್ಟೋನ್ ಲೋಬೋ ಅಂತ ಅನೇಕ ಅಸ್ಟ್ರಾಲಜಿಸ್ ಭೇಟಿಯಾಗಿದ್ದೇನೆ ಅದು ಹವ್ಯಾಸ ಹವ್ಯಾಸ ಮತ್ತು ಈ ಸಿಸ್ಟಮ್ ಇದೆಯಲ್ಲ ವೇದಿಕ ಸಿಸ್ಟಮ್ ಆಫ್ ಅಸ್ಟ್ರಾಲಜಿ ಆಸ್ ಅ ಸೈನ್ಸ್ ಹೇಗೆ ನಿಮ್ಮ ಜೀವನದಲ್ಲಿ ಒಂದು ಗೂಗಲ್ ಮ್ಯಾಪ್ ತರ ಯೂಸ್ ಮಾಡ್ಕೋಬೇಕು ಅಂದ್ರೆ ದಟ್ಸ್ ಆರ್ಯವರ್ಧನ್ ಗುರುಜಿ ಇದು ಅವರ ಪಬ್ಲಿಸಿಟಿ ಅಲ್ಲ ಅವರ ಒಂದು ಮಾಡಿರತಕ್ಕಂತ ಕೆಲಸ ಇದೆಯಲ್ಲ ನನಗೆ ಗೈಡೆನ್ಸ್ ಇದೆಯಲ್ಲ ನನಗೆ ಸಕ್ಸಸ್ ಆಗಿದೆ ಅದಕ್ಕೋಸ್ಕರ ಇವತ್ತು ಬಂದು ಮೀಟ್ ಮಾಡಿದ್ವಿ ಮನೆಗೆ ಬನ್ನಿ ಅಂತ ಹೇಳೋದು ಮನೆಗೆ ಬಂದು ಇದ್ದೀವಿ ಥ್ಯಾಂಕ್ ಯು ಆರ್ಯವರ್ಧನ್ ಒಂದು ಅವಕಾಶ ಮಾಡ್ಕೊಡ್ತೀವಿ ಇವತ್ತು ಮಾತಾಡೋದಕ್ಕೆ ಒಳ್ಳೇದಾಯ್ತು ಏನಸ್ತು ನನ್ನ ಮಗಳು ನಿನ್ ಬಹಳ ಇಷ್ಟಪಡ್ತಾ ಇದ್ಲು ನಾನು ಹೇಳಿದೆ ನಾನು ಸಂಕೋಚ ಪಡ್ತಾಳೆ ತುಂಬಾ ಪ್ರೀತಿನ ಅವಳು ಹೇಳ್ಕೊಂಡು ಹಾಕಲ ಅಂತ ಏನಸ್ತು ಖುಷಿ ಆಗುತ್ತೆ ಅವಳು ಬಿಗ್ ಬಾಸ್ ಬಂದಾಗ್ಲೂ ಹಂಗೆ ನೀವ್ ಹೇಳಿದ್ರೆ ನನ್ ಬಿಗ್ ಬಾಸ್ ಅಲ್ಲಿ ತುಂಬಾ ಸಲ ಹೇಳಿದ್ರು ನೀನಂದ್ರೆ ಇಷ್ಟ ನಿಮ್ ಸೀರಿಯಲ್ ನೋಡ್ತಾ ಇರ್ತಾಳೆ ಅಂತ ಬಿಗ್ ಬಾಸ್ ಬಂದಾಗ್ಲೂ ಹಂಗೆ ನಾಚ್ಕೊಂಡ್ಬಿಟ್ಟು ಅವಳು ಸೊ ಇವಾಗ್ಲೂ ಹಂಗೆ ಮಾಡ್ತಿದ್ದಾಳೆ ಸೊ ಚಿಕ್ಕ ಮಕ್ಕಳೆಲ್ಲ ಹಂಗೆ ಸ್ವಲ್ಪ ಅಲ್ವಾ ಶೈಲಿ ಇರುತ್ತಲ್ಲ ಸೊ ಅದು ಹಂಗೆ ಇದೆ ಪರವಾಗಿಲ್ಲ ನಾನೇ ಮಾತಾಡ್ತಿದ್ದೀನಿ ಅವಳನ್ನ ಕರೆದು ಕರೆದು ಅವಳು ಮೇ ಬಿ ಇನ್ನೊಂದು ವರ್ಷ ಆದ್ಮೇಲೂ ಬಂದಾಗ್ಲೂ ಹಿಂಗೆ ನಾಚ್ಕೊಂಡು ಹೋಗ್ತಾ ಇರ್ತಾಳೆ ಅವಳು ಸೊ ಖುಷಿ ಆಯ್ತು ಮನೆ ಕರೆದಿದ್ದಕ್ಕೆ ಥ್ಯಾಂಕ್ ಯು ಅಂಡ್ ಒಂದ್ ಒಳ್ಳೆ ಗೈಡೆನ್ಸ್ ಕೊಟ್ರಿ ಸೊ ನಾನ್ ನೀನು ಒಂದ್ ಕೇಳ್ಬೇಕಿತ್ತು ನಿಮ್ ಹತ್ರ ಸೊ ಕೇಳಿದೆ ಖುಷಿ ಆಯ್ತು ನಿನ್ ನೇಮ್ ಚೇಂಜ್ ಏನ ಅನ್ಸ್ತು ಖುಷಿ ಹೊಡಿಸ್ತಾ ಇವತ್ತಿಂದ ನನ್ಗೆ ಒಂದು ಹೊಸ ನೇಮ್ ಕೊಟ್ಟಿದ್ದಾರೆ ಕಾವ್ಯ ರತ್ನ ಈ ಕಾವ್ಯ ಪಕ್ಕದಲ್ಲಿ ಶ್ರೀ ಮತ್ತು ರತ್ನ ಅಂತ ಇದೆ ಕಾವ್ಯ ರತ್ನ 24 ಬರುತ್ತೆ
ಹೌದು 24 ಬರುತ್ತೆ. ಅದೇನು ಬಹಳ ಲಕ್ಕಿ ನಂಬರ್ 24. ಹೌದು ಆದ್ರೂ ನೀನ್ ಬಿಗ್ ಬಾಸ್ ಇವಾಗ ಹೇಳಿದೆ ಈ ವಾರ ಡೌಟ್ ಅದು ನಿಮ್ಗೆ ಹೇಳ್ತಾ ಇದ್ರೆ ಅದ ಯಾಕೆ ಅನಿಸ್ತ ಇಲ್ಲ ಆಲ್ಮೋಸ್ಟ್ ಎಲ್ಲರೂ ಹೇಳುವ ಅಲ್ವಣ್ಣ ಎಲ್ಲಾ ವಿಕೆಟ್ ಬಿಡೋದನ್ನ ಸ್ಪಷ್ಟವಾಗಿ ಗುರುಗಳು ಹೇಳ್ತಾ ಇದ್ರು ಸುದೀಪ್ ಸರ್ ಕೇಳ್ತಾ ಇದ್ರು ಇಂಡಿಯನ್ ಲೆಕ್ಕದ ಪಕ್ಕ ಯಾರು ಔಟ್ ಆಗ್ತಾರೆ ಹೇಳಿ ನೋಡೋಣ ಅಂತ ಹಂಗೆ ಆಗ್ತಾ ಇತ್ತು ಆಮೇಲೆ ಬಹಳ ವಿಶೇಷ ಏನಂದ್ರೆ ನಾನು ಪ್ರಶಾಂತ್ ಸಬ್ ಹೇಳಿದೆ ಅಣ್ಣ ನಾನು ಮಿಡ್ ನೈಟ್ ಹೊಡಿತಾರೆ ಕಣ ಅಂತ ಹೇಳ್ತಾರೆ ಅದೇನೋ ತಡೆ ನಿನಗೆ ಬಿಗ್ ಬಾಸ್ ಅಲ್ಲಿ ಒಂದು ಮಿಡ್ ನೈಟ್ ಆಚೆ ಹೋಗೋದು ಒಂದು ಸಾಮಾನ್ಯ ಪ್ರಕ್ರಿಯೆ ಅದು ಒಂದು ಸ್ಟ್ಯಾಂಡರ್ಡ್ ಡ್ರಿಲ್ ಯಾರು ಹೋಗ್ತಾರೆ ಅಂತ ಹೇಳಿದಾಗ ಮೂರ್ ಹೆಸರು ಹೇಳಿದ್ರು ಫಸ್ಟ್ ವೀಕ್ ಒಂದು ನಾನು ಅಥವಾ ರೂಪೇಶ್ ರಾಜಣ್ಣ ಅಥವಾ ಆರ್ಯವರ್ಧನ್ ಅಂತ ಯಾವಾಗ ಚೇಂಜ್ ಆಗ್ತಾ ಹೋಯ್ತು ಡೈನಾಮಿಕ್ಸ್ ನನ್ನೇ ಹೊಡಿತಾರೆ ಆರ್ಯವರ್ಧನ್ನೇ ಹೊಡಿತಾರೆ ಮಿಡ್ ನೈಟ್ ಎವಿಕ್ಷನ್ ಅದೇ ಇರುತ್ತೆ ಅಂತ ಹೇಳಿ ಹಾಗೆ ಆಯ್ತು ಅದು ಸೊ ಫಸ್ಟ್ ಬಂದ ತಕ್ಷಣ ಆಚೆ ಫೋನ್ ಮಾಡಿ ನನಗೆ ಅವರು ಬೆಳಿಗ್ಗೆ ಹೊತ್ತು ಅಣ್ಣ ಬಂದ್ಬಿಡ್ತೀನಿ ಆಚೆ ಅಂತ ನಾನೀಗ ನಿದ್ದೆಯಲ್ಲಿದ್ದೆ ಹೊರತು ನೆನಪೇ ಇದೆ ನನಗೆ ಅದು ಸ್ಪಷ್ಟವಾಗಿ ಇಲ್ಲ ನನಗೆ ಬಿಗ್ ಬಾಸ್ ಅಲ್ಲಿ ನೀವು ಸಿಕ್ಕಿದ್ದು ನನಗೆ ನನ್ನ ಅದೃಷ್ಟ ಅನಿಸುತ್ತೆ ನನಗೆ ಭಾಳ ದೊಡ್ಡ ನನಗೆ ನೀವು ಸಿಕ್ಕಿದ್ದು ಭಾಳ ಮಿರಾಕಲ್ ನನಗೆ ನೀವು ಸಿಕ್ಕಿದ್ದು ಭಾಳ ನನ್ನ ದೊಡ್ಡ ಅದೃಷ್ಟ ಭಾಳ ದೊಡ್ಡ ಅದೃಷ್ಟ ನನಗೆ ನಿಜವಾಗ್ಲೂ ನೀವು ಜ್ಯೋತಿಷನ ತುಂಬ ಪ್ರೀತಿ ಮಾಡ್ತೀರಾ ನನಗೆ ಅದು ಭಾಳ ಇಷ್ಟ ಜ್ಯೋತಿಷನ ನಿಮ್ಮ ಮತ್ತೆ ತುಂಬ ತಿಳ್ಕೊಂಡಿದ್ದೀರಾ ಹೌದು ನನ್ನ ಜಾತಕರು ನೀವು ಹೇಳ್ಬೋದು ಅಷ್ಟು ತಿಳ್ಕೊಂಡಿದ್ದೀರಾ ಹಾಗಾಗಿ ನೀವು ಒಂದೊಂದು ಮಾತು ಜ್ಯೋತಿಷ ಮಾತಾಡ್ತಿದ್ದೆ ಆಮೇಲೆ ನಾವು ಬಿಗ್ ಬಾಸ್ ಅಲ್ಲಿ ತುಂಬಾ ಜ್ಯೋತಿಷ ಮಾತಾಡೋದು ಅದನ್ನೆಲ್ಲ ಪಂಚ್ ಮಾಡಿಲ್ಲ ಅನ್ಸುತ್ತೆ 100% ಬಹಳ ಕುತೂಹಲ ಬಹಳ ಏನಪ್ಪ ಅಂದ್ರೆ ಯಾವಾಗ್ಲೂ ನಮ್ ಸಬ್ಜೆಕ್ಟ್ ನಮ್ ಪ್ರೀತಿ ಮಾಡೋದ್ರ ಮೇಲೆ ತುಂಬಾ ಪ್ರೀತಿ ಜಾಸ್ತಿ ಆಗುತ್ತೆ ಹಾಗಾಗಿ ನನ್ನ ಸಬ್ಜೆಕ್ಟ್ ಬಹಳ ಅರ್ಥ ಮಾಡ್ಕೊಂಡಿದ್ದೀರಾ ಆಮೇಲೆ ನೀವು ನಿಮ್ ಫ್ರೆಂಡ್ಸ್ ಎಲ್ಲ ಜ್ಯೋತಿಷರ್ಗೆಲ್ಲ ಹೇಳಿಸ್ದಾಗ ಅವ್ರು ಗಾಬರಿ ಆಗಿದ್ದಾರೆ ಅದೆಲ್ಲ ಏನ್ ಅನ್ಸುತ್ತಣ್ಣ ಅನೇಕ ಜ್ಯೋತಿಷ ಹೇಳೋರನ್ನ ಸರ್ರ ತಗೊಂಡ್ಬಂದು ಟೆಸ್ಟ್ ಮಾಡಿಸಿದೀನಿ ಏನ್ ಹೇಳ್ತಾರೆ ನೋಡೋಣ ಇವ್ರನ್ನ ಅಂತ ಮೂರ್ನಾಲ್ಕು ಜ್ಯೋತಿಷಿಗಳನ್ನ ನಮ್ಗೆ ಸ್ನೇಹಿತರು ನಮ್ ಕಾಂಟ್ರಾಕ್ಟರ್ ಅಂತೆಲ್ಲ ಹೇಳಿ ಕರ್ಕೊಂಡ್ಬಂದು ಹೇಳಿದ್ರೆ ಅನೇ ಅವ್ರು ಜ್ಯೋತಿಷಿ ಹೇಳ್ತಾರೆ ಅಂತ ಅವರನ್ನೇ ಎಕ್ಸ್ಪೋಸ್ ಮಾಡಿ ಹೇಳೋರು ಉದಾಹರಣೆ ಹೋದ ತಿಂಗಳಾಗಿದೆ ಸೊ ಯಾರೋ ಒಬ್ರು ಜ್ಯೋತಿಷರು ತಮಿಳ್ನಾಡಿಂದ ಬಂದಿದ್ರು ನಾನು ಹೇಳಿದೆ ನಾನು ಇವರಿಗೆ ಮಾರು ಹೋಗಿದ್ದೀನಿ ಇವರ ಒಂದು ಸೈನ್ಸ್ಗೆ ಇವರ ಒಂದು ಅನಾಲಜಿಗೆ ಮಾರು ಹೋಗ್ಬಿಟ್ಟಿದ್ದೀನಿ ಸರ್ ಅಂತ ಏ ಹೌದಾ ನಾನು ಜ್ಯೋತಿಷ್ಯದ ಹೇಳ್ಬಿಡಿ ಹೋಗೋಣ ನಂದು ಕೇಳೋಣ ಅಂತ
ಅವ್ರ ಜಾತಕ ಆಗ್ತಾ ನೀವು ಜ್ಯೋತಿಷಿ ಹೇಳ್ತೀರಾ ಅಂತ ಹೇಳಿದ ತಕ್ಷಣ ಅವ್ರು ತಲೆ ಬಗ್ಸ್ಕೊಂಡ್ಬಿಟ್ರು ಅವರು. ಆಮೇಲೆ ನಿಮಗೆ ಅನ್ಸೋಣ ಒಂದ್ ವಾರ ಸುದೀಪ್ ಸರ್ ಬರಲ್ಲ ಅಂತ ಹೇಳಿದ್ನಲ್ಲ ಅವಾಗ ಕಾವ್ಯ ಎಲ್ಲ ದೊಡ್ಡ ಇದಾಗಿತ್ತಲ್ಲ ವಿಷಯ. ಅವಾಗ ಏನು ವಿಷಯ ಇದು ಪಬ್ಲಿಕ್ ಹೇಳಿದ್ರಿ ನೀವು ಬಿಗ್ ಬಾಸ್ 9 ವೇದಿಕೆಯಲ್ಲಿ ಹೇಳಿದ್ರಿ ಒಂದು ವಾರ ಸುದೀಪ್ ಸರ್ಗೆ ಮಯೂಷರೆಲ್ಲ ಅವರು ಈ ವೇದಿಕೆಗೆ ಬರಲ್ಲ ಬಿಗ್ ಬಾಸ್ ವೇದಿಕೆ ಅಂತ ಅದೇ ಆಯ್ತು. ಅನೇಕ ಉದಾಹರಣೆಗಳಿದೆ, ಒಂದಲ್ಲ ಎರಡಲ್ಲ ಸಾವಿರ ಉದಾಹರಣೆಗಳು. ಆಗು ಹೋಗುಗಳ ಬಗ್ಗೆ ಮುಂಚೆನೆ ಮುಂಚಿತವಾಗಿಯೇ ಹೇಳಿರೋ ಉದಾಹರಣೆ ಕಣ್ಮುಂದೆ ಇದೆ, ನಾವು ಸಾಕ್ಷಿ ಇದ್ದೀವಿ, ನಮಗ್ ಅರ್ಥ ಆಗಿದೆ. ಕಾವ್ಯವರಿದ್ದಾರೆ ಏನ್ ಕಾವ್ಯ ನಿನಗೆ ನೀನ್ ಅವಾಗ ಹೇಳ್ತೀನಿ ಏನಷ್ಟು ಒಂದ್ ವಾರ ಸುದೀಪ್ ಬರಲ್ಲ ಅಂತ ಹೇಳ್ತದೆ ಅವಾಗ ಏನಂತ. ನಾನು ಯೂಶ್ವಲಿ ತುಂಬಾ ನಂಬ್ತೀನಿ ಅದಕ್ಕೇನೆ ಅಂತಾನು ಅಲ್ಲ, ಓಕೆ ಎಷ್ಟು ಬೇಕಷ್ಟು ತಗೋತೀನಿ. ನಾನು ನೀವ್ ಹೇಳಿದಾಗ ಹೆಂಗ ಆಗ್ಬಿಡ್ದಂದ್ರೆ ಯಪ್ಪ ಇವ್ರೇ ಹೇಳ್ಕೊಟ್ಟು ಬರ್ಬೇಡ ಅಂದಂಗ ಹೇಳ್ಬಿಟ್ರು ಅಂದ್ರೆ ಬರಲ್ಲ ಅಂತ ಹೇಳಿದ್ರು. ನಾವ್ ಅದನ್ನ ಅಷ್ಟೊಂದು ಡೀಪ್ ಆಗು ತಗೊಂಡಿರ್ಲಿಲ್ಲ, ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಓಕೆ ಅವ್ರ ಏನೋ ಒಂದು ಅನಲೈಸ್ ಮಾಡ್ಕೊಂಡು ಹೇಳ್ತಾರೆ ನೋಡಿದ್ರೆ ಅವಿಕ್ ಸುದೀಪ್ ಸರ್ನು ಬರ್ಲಿಲ್ಲ, ನಮ್ಗೆ ಶಾಕ್ ಆಯ್ತು ಅವತ್ತಂತು. ಆಮೇಲೆ ಜನ ಏನ್ ಕೇಳದಂದ್ರೆ ನಾನ್ ಚೆನ್ನಾಗಿ ಅಡಿಗೆ ಮಾಡ್ತಿದ್ದೆ, ದೇವ್ರ ಪೂಜೆ ಚೆನ್ನಾಗಿ ಮಾಡಿದ್ದೆ ತುಂಬಾ ಸರಿ ಕೇಳ್ತಾರೆ. ಅದೇ ಅನ್ಸುತ್ತೆ ನಿಮ್ಗೆ ಕಾವ್ಯ ಅಡಿಗೆ ಮತ್ತೆ ದೇವ್ರ ಪೂಜೆ? ಯಾವಾಗ್ಲೂ ಫೇವ್ರೇಟ್ ಚಿಕನ್, ಚಿಕನ್ ನಮಗ್ ಸಿಗದೆ ಅಪರೂಪ ಅಂದ್ರೆ ನಾವು ಮಾಡಕ್ ಹೋಗಿ ಅಥವಾ ಏನೋ ಆಗ್ಬಿಟ್ರೆ ಯೋಗ ಸಿಕ್ಕಿರೋದೇ ಸ್ವಲ್ಪ ಅನ್ಬಿಟ್ಟು ಇವ್ರಿಗೆ ಹೇಳ್ಬಿಡ್ತಾ ಇದ್ವಿ. ಆಮೇಲೆ ಎಷ್ಟೊಂದ್ಸಲ ತರಕಾರಿ ಇರ್ತಿರ್ಲಿಲ್ಲ. ಆರ್ಯವರ್ಧನ್ ಅವ್ರಿಗೆ ರಾತ್ರಿ 9 ಗಂಟೆಗೆ ಯಾಕೆ ಬಂದಿರೋ ಅಂದ್ರೆ ಬೆಳಿಗ್ಗೆ ಸಾಯಂಕಾಲ ಕಸ್ಟಮರ್ಸ್ ಇರ್ತಾರೆ, ಬಿಸಿ ಇರ್ತೀನಿ, ದಯವಿಟ್ಟು ಬರಬೇಡಿ, ನಾನು ಮಾತಾಡಕ್ ಆಗಲ್ಲ, ಸಾಯಂಕಾಲ 7 ಗಂಟೆ ಮೇಲೆ ಬನ್ನಿ ಅಂತ ಹೇಳಿದ್ರು. 7 ಗಂಟೆ ಹೋದಾಗ 8:30 ಫ್ರೀ ಮಾಡ್ಕೊಂಡು ಅರ್ಧ ಗಂಟೆ 9 ಗಂಟೆ ಎಲ್ಲರೂ ಅನ್ಕೊಂಡು ಬಂದಿರೋ 9 ಗಂಟೆ ಬೇರೆಯವ್ರ ಮನೆಗೆ ಹೋಗಿದ್ದೀರಂತ ಕರಿಯರ ಈ ಟೈಮಿಗೆ ಬನ್ನಿ, ನನ್ ಫುಲ್ ಬಿಸಿ ಇರ್ತಾರೆ ಅಂತ. ಅದಕ್ಕೆ ನಾವು 7:30 ಬಂದು ಮೀಟ್ ಮಾಡಿ ಇಲ್ಲಿ ಬಂದಿದ್ದೀವಿ. ಶುಭರಾತ್ರಿ, ಒಳ್ಳೇದಾಗ್ಲಿ. ಆರ್ಯವರ್ಧನ್ ಅವರು ನಮ್ಮ ಜೀವನದ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ. ಈ ಫ್ರೆಂಡ್ಶಿಪ್ ಹೀಗೆ ಇರಲಿ, ಗೆಳೆತನ ಹೀಗೆ ಇರಲಿ, ಅವರ ಆಶೀರ್ವಾದ ಮತ್ತು ಗೈಡೆನ್ಸ್ ಎಲ್ಲದರಲ್ಲೂ. ನಂಬರ್ ಮೊಬೈಲ್ ನಂಬರ್ ಚೇಂಜ್ ಆದೋ ಇರ್ಬೋದು, ಯಾವ ವ್ಯವಹಾರ ಮಾಡಬೇಕು, ಯಾವ ದಿಕ್ಕಲ್ಲಿ ಕೂತ್ಕೋಬೇಕು ಅನ್ನೋದನ್ನ ಸೂಕ್ಷ್ಮತೆ ಇದೆಯಲ್ಲ, ಆ ಸೂಕ್ಷ್ಮತೆ ಕೊಡೋದು ಆರ್ಯವರ್ಧನ್ ಒಬ್ಬರೇ. ಡೀಟೇಲ್ ಆಗಿ ನಿಮ್ ಕ್ಯಾಪ್ಟನ್ ಹೆಂಗಣ ಇತ್ತು ಕುತೂಹಲ ನನಗೆ, ಅದಂತ ಬರೆಯಕ್ಕಾಗಲ್ಲ. ಬಿಗ್ ಬಾಸ್ ಅಲ್ಲೇ ಒಂದು ಕ್ಯಾಪ್ಟನ್ಸಿ ಇತ್ತು, ಕ್ಯಾಪ್ಟನ್ಸಿ ಅಲ್ಲಿ ಮನೆ ಜನ ಎಲ್ಲ ಓಟ್ ಮಾಡಬೇಕು. ಅವಾಗ ಒಂದು ಹೇಳಿದ್ರು ರೂಪೇಶ್ ರಾಜಣ್ಣ ಅವರಿಗೆ ಆಚೆ ಅವರು ಓಟ್ ಮಾಡಿದ್ರು, ಅಂದ್ರೆ ಮನೆಗೆ ಬಂದು ಹೋದವರು ಓಟ್ ಮಾಡಿದ್ರು, ಅಂದ್ರೆ ನಮ್ಮ ತಾಯಿ ಅಂದ್ರು ಅವರ ತಾಯಿ ಅಂದ್ರಲ್ಲ ಯಾರು ಬರ್ತಾರ ಫ್ಯಾಮಿಲಿ ಮೆಂಬರ್ಸ್. ಬಟ್ ಹೇಳಿದ್ರು ಮನೆ ಜನ ಓಟ್ ಮಾಡೋದು ನಿನಗೆ, ನೀನೇ ಗೆಲ್ತೀಯ ಅಂತ. 6-5 ಅವತ್ತು ನಾವು ಗೆದ್ದಿದ್ವಿ, ಅದನ್ನ ಬೆಳಿಗ್ಗೆ ಹೇಳಿದ್ರು ಇವತ್ತು ನೀನೇ ಕ್ಯಾಪ್ಟನ್ ಆಗ್ತೀರಾ ಅಂತ. ಸೊ ಅವೆಲ್ಲ ಉದಾಹರಣೆ ಕೊಡ್ತಾ ಹೋದ್ರೆ ಅನೇಕ ಉದಾಹರಣೆಗಳಿವೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭರಾತ್ರಿ, ದೇವ್ರು ನಿಮ್ ಚೆನ್ನಾಗಿಟ್ಟಿರ್ಲಿ, ಒಳ್ಳೆಯದು ಭೇಟಿಯಾಗಿದೆ, ನಿಮಗೂ ಒಳ್ಳೇದಾಗುತ್ತೆ.